ಇವತ್ತು ನರೇಂದ್ರ ಮೋದಿಯವರು ಭಾರತದಲ್ಲಿ ಕಾಂಗ್ರೆಸ್ನವರು ಏನು ಮಾಡಿಲ್ಲ, ಯಾವುದಾದ್ರೂ ಒಂದು ಹೊಸ ಅಣೆಕಟ್ಟು ಕಟ್ಟಿದಾರ? ನರೇಂದ್ರ ಮೋದಿ ಅವರು 10 ವರ್ಷ ಆಯ್ತು ಪ್ರಧಾನಮಂತ್ರಿ, ಒಂದೇ ಒಂದು ಅಣೆಕಟ್ಟು, ಒಂದು ಪಬ್ಲಿಕ್ ಸೆಕ್ಟರ್ನಲ್ಲಿ ಒಂದು ಕೈಗಾರಿಕೆ ಮಾಡಿದಾರ? ಇವರು ನೆಹರು ಬಗ್ಗೆ, ನೆಹರು ಅವರ ಹೆಸರನ್ನು ಇತಿಹಾಸದಲ್ಲಿ ತೆಗೆದಾಕಬೇಕು ಅಂತೇಳಿ ಪ್ರಯತ್ನ ಏನ್ ಮಾಡ್ತಾ ಇದ್ದಾರಲ್ಲ, ಓಲೆ ಆರ್ ಎಸ್ ಎಸ್ ನವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ? 1925 ಆರ್ ಎಸ್ ಎಸ್ ಪ್ರಾರಂಭ ಆಯ್ತು, 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಯ್ತು. ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರೇ ಈ ದೇಶವನ್ನು ಬಿಟ್ಟು ತೊಲಗಿ ಅಂತ ಕರೆ ಕೊಟ್ಟರು. ಇವರು ಯಾವತ್ತಾದರೂ ಕೂಡ ಬ್ರಿಟಿಷ್ನವರು ವಿರುದ್ಧ ಹೋರಾಟ ಮಾಡಿದ್ರ? ಯಾವತ್ತೂ ಮಾಡಿಲ್ಲ. ನರೇಂದ್ರ ಮೋದಿ ಅವರೇನೋ ಸ್ವಾತಂತ್ರ್ಯ ಬಂದ್ಮೇಲೆ ಹುಟ್ಟಿರೋರು, ಅದಕ್ಕಿಂತ ಹಿಂದೆ ಇದ್ರಲ್ಲ ಎಡಿಗೆ ವಾರು ಗುರೂಜಿ ಇವರೆಲ್ಲ ಇದ್ರಲ್ಲ, ಸಾವರ್ಕರ್ ಇವರೆಲ್ಲ ಇದ್ರಲ್ಲ. ಯಾವತ್ತಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಬಹಳ ದೇಶಭಕ್ತಿ ಬಗ್ಗೆ ಬಹಳ ಮಾತಾಡ್ತಾರೆ, ದೇಶಭಕ್ತಿ ಬಗ್ಗೆ ಬಹಳ ಮಾತಾಡ್ತಾರೆ. ಇವ್ರು ಯಾರು? ಇವರೆಲ್ಲರೂ ಕೂಡ 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ಬ್ರಿಟಿಷ್ನವ್ರ ಜೊತೆ ಇದ್ರು. ಬ್ರಿಟಿಷ್ನವ್ರಿಗೆ ಸಹಾಯ ಮಾಡ್ಕೊಂಡಿದ್ದಂಥವ್ರು. ಇವರು ದೇಶಭಕ್ತಿ ಬಗ್ಗೆ ನಮಗೆ ಪಾಠ ಹೇಳ್ಕೊಡ್ತಾರೆ, ದೇಶಕ್ಕೋಸ್ಕರ ತ್ಯಾಗ ಬಲಿದಾನಗಳನ್ನು ಮಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿ. ನೆಹರೂರವರು ಎಷ್ಟು ವರ್ಷ ಜೈಲಿನಲ್ಲಿದ್ರು? ಎಷ್ಟು ವರ್ಷ ಯಾರಿಗೋಸ್ಕರ ಜೈಲಿನಲ್ಲಿದ್ರು? ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆದಾಗ ಮುಂಚೂಣಿಯಲ್ಲಿದ್ದಂಥವರು ನೆಹರೂರು. ನೆಹರೂರವರ ಬಗ್ಗೆ ಮಾತಾಡಲಿಕ್ಕೆ ಇವ್ರಿಗೆ ಯಾವ್ದಾದ್ರು ನೈತಿಕತೆ ಇದೆಯಾ? ನರೇಂದ್ರ ಮೋದಿ ಅವರು ಈಗ ಹೇಳ್ತಾರೆ, ನನಗೆ ದೇವರೇ ಕಳಿಸಿದಾನೆ. ವಿಪರ್ಯಾಸ ಹೀಗೆ, ದೇವರೇ ಕಳಿಸಿದಾನೆ. 1947 ವಿಕಸಿತ ಭಾರತವನ್ನು ಮಾಡಲಿಕ್ಕೆ ದೇವರು ಕಳಿಸಿದಾನೆ. ಏನೇ ದೇವ್ರು ಅಂತಾರಲ್ಲ, ಇವತ್ತು ಬಡವರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಒಂದು ದಿನ, ನಿರುದ್ಯೋಗದ ಬಗ್ಗೆ ಅದಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಲೇ ಇಲ್ಲ.